ಹಾಯ್ ಎವ್ರಿವನ್, ವೆಲ್ಕಮ್ ಟು ಲರ್ನ್ ಈಸಿಲಿ ಚಾನಲ್. ವಿಲಿಯಂ ಶೇಕ್ಸ್ಪಿಯರ್ಸ್ ಸಾನೆಟ್ ನಂಬರ್ 18, ಶಲ್ ಐ ಕಂಪೇರ್ ತಿ ಟು ಎ ಸಮ್ಮರ್ಸ್ ಡೇ, ಕನ್ನಡ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಆ್ಯಂಡ್ ಕನ್ನಡ ಸಮರಿ ಇನ್ ದಿಸ್ ವಿಡಿಯೋ. ಈ ವಿಡಿಯೋದಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಅವರ ಸಾನೆಟ್ 18, ಶಲ್ ಐ ಕಂಪೇರ್ ತಿ ಟು ಎ ಸಮ್ಮರ್ಸ್ ಡೇ, ಈ ಒಂದು ಸಾನೆಟ್ನ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಸಾರಾಂಶವನ್ನು ಡಿಸ್ಕಸ್ ಮಾಡೋಣ. ಹಾಗೆ ವಿಡಿಯೋದ ಕೊನೆಯಲ್ಲಿ ನಿಮಗಾಗಿ ಈ ಒಂದು ಸಾನೆಟ್ನ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಸಮರಿ PDFನ್ನು ಸಹ ನೀಡಲಿದ್ದೇನೆ. ಇಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಅವರು ತನ್ನ ಪ್ರೇಯಸಿಯನ್ನು ಒಂದು ಸಮ್ಮರ್ಸ್ ಡೇಗೆ ಕಂಪೇರ್ ಮಾಡ್ತಾ ಈ ಒಂದು ಸಾನೆಟನ್ನು ಬರೆದಿರ್ತಾರೆ. ಈ ಸಾನೆಟ್ನ ಒಂದು ಪೂರ್ಣ ಕನ್ನಡದ ಸಾರಾಂಶವನ್ನು ಇಲ್ಲಿ ತಿಳಿಸ್ಕೊಡ್ಲಿದ್ದೇನೆ. ಬನ್ನಿ, ಸ್ಟ್ಯಾಂಜಾ ಬೈ ಸ್ಟ್ಯಾಂಜಾ ಕನ್ನಡದಲ್ಲಿ ಈ ಒಂದು ಸಾನೆಟನ್ನು ಕಲಿಯುತ್ತಾ ಸಾಗೋಣ. ಇಲ್ಲಿ ಮೊದಲನೇ ಸ್ಟ್ಯಾಂಜಾವನ್ನು ನೋಡೋದಾದರೆ, ಶಲ್ ಐ ಕಂಪೇರ್ ತಿ ಟು ಎ ಸಮರ್ಸ್ ಡೇ, ದೌ ಆರ್ಟ್ ಮೋರ್ ಲವ್ಲಿ ಆ್ಯಂಡ್ ಮೋರ್ ಟೆಂಪರೇಟ್, ರಫ್ ವಿಂಡ್ ಡೂ ಶೇಕ್ ದ ಡಾರ್ಲಿಂಗ್ ಬರ್ಡ್ಸ್ ಆಫ್ ಮೇ, ಆ್ಯಂಡ್ ಸಮ್ಮರ್ಸ್ ಲೀಸ್ ಹ್ಯಾತ್ ಆಲ್ ಟೂ ಶಾರ್ಟ್ ಎ ಡೇಟ್. ಇಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಅವರು ಒಂದು ಪ್ರಶ್ನೆಯ ಮೂಲಕ ಈ ಒಂದು ಸಾನೆಟನ್ನು ಪ್ರಾರಂಭಿಸ್ತಾ ಇದ್ದಾರೆ. ಆ ಓಪನಿಂಗ್ ಲೈನ್ನೇ ಒಂದು ಕ್ವಶನ್ ಆಗಿದೆ. ಶಲ್ ಐ ಕಂಪೇರ್ ತಿ ಟು ಎ ಸಮ್ಮರ್ಸ್ ಡೇ, ನಾನು ನಿನ್ನನ್ನು ಒಂದು ಸಮ್ಮರ್ಸ್ ಡೇ, ಒಂದು ಬೇಸಿಗೆ ದಿನಕ್ಕೆ ಹೋಲಿಕೆ ಮಾಡಲೇ. ಇಲ್ಲಿ ನಿನ್ನನ್ನು ಅಂದಾಗ ಯಾರನ್ನಂದರೆ ಆ ಶೇಕ್ಸ್ಪಿಯರ್ ಅವರ ಪ್ರೇಯಸಿ, ಅವರ ಒಂದು ಪತ್ನಿಯಾಗಿರ್ಬೋದು ಅಥವಾ ಒಂದು ಬಿಲಿವುಡ್ವನ್, ಅವರು ಲವ್ ಮಾಡ್ತಾ ಇರತಕ್ಕಂತಹ ಒಬ್ಬ ಮಹಿಳೆಗೆ ಆಗಿರಬಹುದು. ಅವರು ಕೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಒಂದು ಸಮ್ಮರ್ಸ್ ಡೇಗೆ ಕಂಪೇರ್ ಮಾಡಲೇ, ದೌ ಆರ್ಟ್ ಮೋರ್ ಲವ್ಲಿ ಆ್ಯಂಡ್ ಮೋರ್ ಟೆಂಪರೇಟ್. ಈ ಒಂದು ಸಾಲಿನಲ್ಲಿ ಅವರು ಹೇಳ್ತಾ ಇದ್ದಾರೆ, ನೀನು ಬಹಳ ಸುಂದರವಾಗಿದೆಯಾ, ನಿನ್ನ ಸೌಂದರ್ಯ ಬಹಳ ಸುಂದರವಾಗಿದೆ, ಲೈಕ್ ದಟ್ ಮೈಲ್ಡ್ಲಿ ಟೆಂಪರ್ಡ್ ಸಮ್ಮರ್ಸ್ ಡೇ. ಈ ಬೇಸಿಗೆಯ ದಿನದ ಒಂದು ಬೆಚ್ಚಗಿನ ಅಥವಾ ಒಂದು ಮಾಡ್ರೇಟ್ ಟೆಂಪರೇಚರ್, ಹದವಾದ ಬಿಸಿಲಿನ ಹಾಗೆ ನಿನ್ನ ಸೌಂದರ್ಯವು ಸಹ ಬಹಳ ಸುಂದರವಾಗಿದೆ. ನೀನು ತುಂಬ ಸುಂದರವಾಗಿದೆಯಾ, ಹೇಗೆ ಅಂದರೆ ಒಂದು ಬೇಸಿಗೆಯ ದಿನದ ಹಾಗೆ ನೀನು ಬಹಳ ಸುಂದರವಾಗಿದೆಯಾ. ಆ್ಯಂಡ್ ರಫ್ ವಿಂಡ್ಸ್ ಡೂ ಶೇಕ್ ದ ಡಾರ್ಲಿಂಗ್ ಬರ್ಡ್ಸ್ ಆಫ್ ಮೇ. ರಫ್ ವಿಂಡ್ಸ್, ರಫ್ ವಿಂಡ್ಸ್ ಅಂದಾಗ ಈ ಸಮ್ಮರ್ನಲ್ಲಿ ಬೇಸಿಗೆಯ ಕಾಲದಲ್ಲಿ ಬೀಸುವಂತಹ ಒಂದು ಬಿಸಿ ಗಾಳಿ, ಆ ಒಂದು ಬರ್ಡ್ಸ್ ಆಫ್ ಮೇ, ಬರ್ಡ್ಸ್ ಆಫ್ ಮೇ ಅಂದಾಗ ಫ್ಲವರ್ಸ್, ಮೇ ತಿಂಗಳಲ್ಲಿ ಮೂಡಿ ಬರ್ತಕ್ಕಂಥ ಹರಳುವ ಬೆಳೆಯುವಂಥ ಹೂಗಳನ್ನು ಈ ಒಂದು ಸಮ್ಮರ್ ಡೇನ ಆ ವಿಂಡ್ಸ್ ಮೀನ್ಸ್ ಆ ಗಾಳಿಯು ಶೇಕ್ ಮಾಡಿದೆ ಹಾಗೆ. ಆ್ಯಂಡ್ ಸಮ್ಮರ್ಸ್ ಲೀಸ್ ಆಟ್ ಆಲ್ ಟೂ ಶಾರ್ಟ್ ಎ ಡೇಟ್. ಇಲ್ಲಿ ಕವಿ ಹೇಳ್ತಾ ಇದ್ದಾರೆ, ಆ ಈ ಸಮ್ಮರ್ಸ್ ಅಂತಕ್ಕಂಥದ್ದು ಈ ಒಂದು ದಿನದ ಅವಧಿಯನ್ನು ಬಹಳ ಕಡಿಮೆ ಮಾಡ್ತಾ ಇದೆ. ಇಟ್ ಶಾರ್ಟ್ ಎ ಡೇಟ್, ಡೇಟ್ ಮೀನ್ಸ್ ಎ ಡೇ. ಆ ಸಮ್ಮರ್ ಒಂದು ಬೇಸಿಗೆ ಅಂತಕ್ಕಂಥದ್ದು ಬಹಳ ಕಡಿಮೆ ಆಗ್ತಾ ಹೋಗ್ತಾ ಇದೆ, ಶಾರ್ಟ್ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಇನ್ನು ಎರಡನೇ ಸ್ಟ್ಯಾಂಜಾಗೆ ಬಂದಾಗ, ಸಮ್ಟೈಮ್ಸ್ ಟೂ ಹಾಟ್ ದ ಐ ಆಫ್ ಎವನ್ ಶೈನ್ಸ್, ಆ್ಯಂಡ್ ಆಫನ್ ಈಸ್ ಹಿಸ್ ಗೋಲ್ಡ್ ಕಾಂಪ್ಲೆಕ್ಷನ್ ಡಿಮ್ಡ್, ಆ್ಯಂಡ್ ಎವರಿ ಫೇರ್ ಫ್ರಮ್ ಫೇರ್ ಸಮ್ಟೈಮ್ ಡಿಕ್ಲೈನ್ಸ್, ಬೈ ಚಾನ್ಸ್ ಆರ್ ನೇಚರ್ಸ್ ಚೇಂಜಿಂಗ್ ಕೋರ್ಸ್ ಅನ್ಟ್ರಿಮ್ಡ್. ಈ ಒಂದು ಸಾಲಿನಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಅವರು ಹೇಳ್ತಾ ಇದ್ದಾರೆ, ಸಮ್ಟೈಮ್ ಟೂ ಹಾಟ್ ದ ಐ ಆಫ್ ಹೆವನ್ ಶೈನ್ಸ್. ಇಲ್ಲಿ ದ ಐ ಆಫ್ ಹೆವನ್ ಅಂದಾಗ ದ ಸನ್, ಸೂರ್ಯ ಆಗಿರ್ತಾನೆ. ಈ ಸೂರ್ಯ ಈ ಬೇಸಿಗೆ ಕಾಲದಲ್ಲಿ ಬಹಳ ಶೈನ್ ಆಗ್ತಾ ಇರ್ತಾನೆ, ಬಹಳ ಒಳಪಾಗಿ ಒಳಿತಾ ಇರ್ತಾನೆ, ಹಾಗೆ ಹೆಚ್ಚು ಬಿಸಿಲನ್ನು ನೀಡ್ತಾ ಇರ್ತಾನೆ. ಇಟ್ ಮೀನ್ಸ್ ದಟ್ ಈ ಒಂದು ಸಾಲಿನ ಅರ್ಥ ಇಷ್ಟೇ, ಸೂರ್ಯ ಬಹಳ ಇಂಟೆನ್ಸ್ ಆಗಿ ಬಹಳ ತೀಕ್ಷ್ಣವಾಗಿ ತನ್ನ ಕಣ್ಣನ್ನು ಅರಳಿಸಿ ಮೀನ್ಸ್ ಆ ಈ ಸಮ್ಮರ್ ಡೇನಲ್ಲಿ ಬೆಳಕನ್ನು ಅಥವಾ ಬಿಸಿಲನ್ನು ನೀಡ್ತಾ ಹೋಗ್ತಾ ಇರ್ತಾನೆ. ಆ್ಯಂಡ್ ಆಫನ್ ಈಸ್ ಗೋಲ್ಡ್ ಕಾಂಪ್ಲೆಕ್ಷನ್ ಡಿಮ್ಡ್, ಆದರೆ ಕೆಲವೊಂದು ಸಲ ಆ ಸೂರ್ಯನ ಗೋಲ್ಡನ್ ಕಾಂಪ್ಲೆಕ್ಷನ್ ಅಂತಕ್ಕಂಥದ್ದು ಒಂದು ಡಿಮ್ ಆಗ್ತಾ ಹೋಗ್ತಾ ಇರುತ್ತೆ. ಆ ಸೂರ್ಯನ ಒಳಪು ಸಹ ಡಿಮ್ ಆಗುತ್ತೆ, ಕಡಿಮೆ ಆಗುತ್ತೆ. ಏಕೆ? ಒಂದು ಮೋಡಗಳು ಆವರಿಸೋದ್ರಿಂದ ಆಗಿರಬಹುದು, ಆ ಸೂರ್ಯನ ಒಂದು ಗೋಲ್ಡನ್ ಮೀನ್ಸ್ ಆ ಬಂಗಾರದ ಹೊಳಪು ಅಂತಕ್ಕಂಥದ್ದು ಸಹ ಡಿಮ್ ಆಗ್ತಾ ಹೋಗ್ತಾ ಇರುತ್ತೆ. ಆ್ಯಂಡ್ ಆಫನ್ ಆ್ಯಂಡ್ ಎವರಿ ಫೇರ್ ಫ್ರಮ್ ಫೇರ್ ಸಮ್ ಟೈಮ್ ಡಿಕ್ಲೈನ್ಸ್. ಆ ಸೂರ್ಯನೇ ಆ ಒಂದು
ಆ ಗೋಲ್ಡ್ ಕಾಂಪ್ಲೆಕ್ಷನ್, ಆ ಬಣ್ಣದ ಬಂಗಾರದ ಬಣ್ಣವೇ ಕಡಿಮೆ ಆಗ್ತಾ ಇರಬೇಕಾದ್ರೆ ಈ ಒಂದು ನೇಚರಲ್ಲಿರ್ತಕ್ಕಂಥ ಎಲ್ಲ ಬ್ಯೂಟಿಫುಲ್ ಥಿಂಗ್ಸ್ ಅವು ಸಹ ತನ್ನ ಹೊಳಪನ್ನು ಕಳೆದುಕೊಳ್ಳುತ್ತೆ. ಆಲ್ ದಟ್ ಈಸ್ ಬ್ಯೂಟಿಫುಲ್ ಇನ್ ನೇಚರ್ ಡಿಕ್ಲೈನ್ಸ್ ಓವರ್ ಟೈಮ್. ಸಮಯ ಕಳೆದಂತೆಲ್ಲ ಏನಾಗ್ತಾ ಇರುತ್ತೆ, ಈ ಒಂದು ನೇಚರಲ್ಲಿ ಸೌಂದರ್ಯವಾಗಿ ಕಾಣ್ತಕ್ಕಂಥ ಪ್ರತಿಯೊಂದು ಸಹ ತನ್ನ ಸೌಂದರ್ಯವನ್ನು ಕಳೆದುಕೊಳ್ತಾ ಹೋಗ್ತಾ ಇರುತ್ತೆ. ಬೈ ಚಾನ್ಸ್ ಆರ್ ನೇಚರ್ಸ್ ಚೇಂಜಿಂಗ್ ಕೋರ್ಸ್ ಅನ್ಟ್ರಿಮ್ಡ್. ಆ ಬ್ಯೂಟಿ, ಆ ಸೌಂದರ್ಯ ಅಂತಕ್ಕಂಥದ್ದು ಮಾಸೂದಿ ಏಕೆ ಅಂದರೆ ಅದು ಬೈ ಚಾನ್ಸ್ ಆಗಿರ್ಬೋದು ಅಥವಾ ಆ ಈ ಒಂದು ಪ್ರಕೃತಿಯ ಸೀಸನ್ಸ್ ಚೇಂಜಿಂಗಿಂದ. ಮಳೆಗಾಲದಲ್ಲೇ ಒಂದು ರೀತಿಯ ಸೌಂದರ್ಯವನ್ನು ಕಾಣ್ತೀವಿ, ಬೇಸಿಗೆ ಕಾಲದಲ್ಲಿ ಒಂದು ರೀತಿಯ ಸೌಂದರ್ಯ ಕಾಣ್ತೇವೆ, ಚಳಿಗಾಲದಲ್ಲಿ ಒಂದು ರೀತಿಯ ಸೌಂದರ್ಯವನ್ನು ಕಾಣ್ತೇವೆ. ಹೇಗೆ ಸೂರ್ಯನು ಸಹ ಮೋಡದ ಮರೆಯಲ್ಲಿ ಸಿಕ್ಕಿ ತನ್ನ ಬಂಗಾರದ ಹೊಳಪನ್ನು ಕಳೆದುಕೊಳ್ತಾನೋ, ಹಾಗೆ ಈ ನೇಚರ್ನಲ್ಲಿ, ಈ ಪ್ರಕೃತಿಯಲ್ಲಿರ್ತಕ್ಕಂಥ ಎಲ್ಲ ಬ್ಯೂಟಿಫುಲ್ ಥಿಂಗ್ಸ್ ಸಹ ತಮ್ಮ ಬ್ಯೂಟಿಯನ್ನು ಕಳೆದುಕೊಳ್ತಾ ಹೋಗುತ್ತೆ. ಅದು ಬೈ ಚಾನ್ಸ್ ಆಗಿರ್ಬೋದು ಅಥವಾ ಪ್ರಕೃತಿಯ ಚೇಂಜಿಂಗ್ ಕೋರ್ಸ್ ಅಂದಾಗ ಸೀಸನ್ಸ್, ಋತುಗಳ ಬದಲಾವಣೆಯಿಂದ ಆದರೂ ಸರಿ ಅವು ತಮ್ಮ ಆ ಬ್ಯೂಟಿಯನ್ನು ಕಳೆದುಕೊಳ್ಳುತ್ತೆ ಅಥವಾ ಅವುಗಳ ಬ್ಯೂಟಿಯು ಸಹ ಮಾಸುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇನ್ನು ಮೂರನೇ ಸ್ಟ್ಯಾನ್ಸಾಗೆ ಬಂದಾಗ, ಬಟ್ ಥೈ ಎಟರ್ನಲ್ ಸಮ್ಮರ್ ಶೆಲ್ ನಾಟ್ ಫೇಟ್ ನಾರ್ ಲಾಸ್ ಪೊಸೆಷನ್ ಆಫ್ ದಟ್ ಫೇರ್ ತೌ ಓವೆಸ್ಟ್ ನಾರ್ ಶೆಲ್ ಡೆತ್ ಬ್ರಾಗ್ ತೌ ವಾಂಡ್ರೆಸ್ಟ್ ಇನ್ ಇಸ್ ಶೇಡ್ ವೆನ್ ಇನ್ ಎಟರ್ನಲ್ ಲೈನ್ಸ್ ಟು ಟೈಮ್ ದೌ ಗೋವೆಸ್ಟ್. ಇಲ್ಲಿ ಆ ಒಂದು ಕವಿಯವರು ಇನ್ನು ಮೂರನೇ ಸ್ಟ್ಯಾನ್ಸಾಗೆ ಬಂದಾಗ ಅವರು ಹೇಳ್ತಾ ಇದ್ದಾರೆ, ಬಟ್ ಥೈ ಎಟರ್ನಲ್ ಸಮ್ಮರ್ ಶೆಲ್ ನಾಟ್ ಫೇಡ್. ಥೈ, ಥೈ ಅಂದಾಗ ನಿನ್ನ ಅಂತ ಅರ್ಥ ಬರುತ್ತೆ, ಯುವರ್ ಅಂತ. ನಿನ್ನ ಎಟರ್ನಲ್ ಸಮ್ಮರ್ ಅಂದಾಗ ನಿನ್ನ ಒಂದು ಬ್ಯೂಟಿ ರಿಮೈನ್ಸ್ ಸೇಮ್, ಇಟ್ ನೆವರ್ ಫೇಡಿಂಗ್, ಅದು ಯಾವುದೇ ಕಾರಣಕ್ಕೂ ಸಹ ಮಾಸೋದಿಲ್ಲ. ಇಲ್ಲಿ ತನ್ನ ಪ್ರೇಯಸಿಗೆ ಈ ಮಾತನ್ನು ಹೇಳ್ತಾ ಇದ್ದಾರೆ, ಥೈ ಎಟರ್ನಲ್ ಸಮ್ಮರ್ ಶೆಲ್ ನಾಟ್ ಫೇಡ್. ನಿನ್ನ ಈ ಒಂದು ಬ್ಯೂಟಿ, ನಿನ್ನ ಸೌಂದರ್ಯ ಅಂತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಇದು ಮಾಸೋದಿಲ್ಲ. ನೆವರ್ ಲಾಸ್ ಪೊಸೆಷನ್ ಆಫ್ ದಟ್ ಫೇರ್ ತೌ ಓವೆಸ್ಟ್, ಅಂದರೆ ನಿನ್ನ ಈ ಒಂದು ಪೊಸೆಷನ್ ಆಫ್ ದ ಬ್ಯೂಟಿ, ಈ ಸೌಂದರ್ಯವನ್ನು ನೀನು ಹೊಂದಿರತಕ್ಕಂಥದ್ದು ಎಂದಿಗೂ ಸಹ ಕಳ್ಕೊಳ್ಳೋದಿಲ್ಲ. ಆ ಬ್ಯೂಟಿ ಅನ್ನೋದು, ಆ ಸೌಂದರ್ಯ ಅನ್ನೋದು ನಿನಗೆ ಸ್ವಂತವಾಗಿದೆ, ಅದು ನಿನ್ನಿಂದ ಯಾವುದೇ ಕಾರಣಕ್ಕೂ ಸಹ ಕಳೆದೋಗೋದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ನಾರ್ ಶೆಲ್ ಡೆತ್ ಬ್ರ್ಯಾಗ್ ದೌ ವಾಂಡ್ರೆಸ್ಟ್ ಇನ್ ಈಸ್ ಶೇಡ್ ಡೆತ್ ಕೆನಾಟ್ ಬೋಸ್ಟ್ ದಟ್ ಬಿಲೌಡ್ ವಾಂಡರ್ಸ್ ಇನ್ ಈಸ್ ಶೇಡ್. ಅಂದರೆ ಈ ಒಂದು ಸಾವು ಸಹ ನಿನ್ನಿಂದ ಆ ಸೌಂದರ್ಯವನ್ನು ತೆಗೆದುಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಅಂತಕ್ಕಂತಹ ಮಾತನ್ನು ಹೇಳ್ತಾರೆ. ಅದಾದ ನಂತರ ವೆನ್ ಇನ್ ಎಟರ್ನಲ್ ಲೈನ್ಸ್ ಟು ಕಮ್ ದೌ ಗ್ರೋವೆಸ್ಟ್ ಮೀನ್ಸ್ ಆ್ಯಸ್ ಲಾಂಗ್ ಆ್ಯಸ್ ದಿಸ್ ಪೊಯಮ್ ಲಿವ್ಸ್ ಥ್ರೂ ದ ಟೈಮ್. ಮೀನ್ಸ್ ಈ ಒಂದು ಪದ್ಯ, ಈ ಎಟರ್ನಲ್ ಲೈನ್ಸ್, ಈ ಪದ್ಯ ನಿನ್ನ ಬಗ್ಗೆ, ನಾನು ಏನು ನಿನ್ನ ಸೌಂದರ್ಯದ ಬಗ್ಗೆ ಈ ಪದ್ಯವನ್ನು ಹೇಳ್ತಾ ಇದ್ದೀನಿ, ಈ ಒಂದು ಪದ್ಯವು ಕೊನೆ ಕಾಲದವರೆಗೂ, ಆ್ಯಸ್ ಲಾಂಗ್ ಆ್ಯಸ್ ದಿಸ್ ಪೊಯಮ್ ಲಿವ್ಸ್ ಆನ್ ಥ್ರೋ ದ ಟೈಮ್, ಈ ಒಂದು ಸೌಂದರ್ಯವು ಸಹ, ಈ ಸಾಲುಗಳು, ಈ ಪದ್ಯವು ಎಷ್ಟು ಕಾಲ ಉಳಿದಿರುತ್ತೋ ಅಲ್ಲಿಯವರೆಗೂ ಸಹ ನಿನ್ನ ಸೌಂದರ್ಯವು ಸಹ ಉಳಿದಿರುತ್ತೆ ಅಂತ ಹೇಳ್ತಾರೆ. ಸೋ ಲಾಂಗ್ ಆ್ಯಸ್ ಮೆನ್ ಕ್ಯಾನ್ ಬ್ರೀತ್ ಆರ್ ಐಸ್ ಕ್ಯಾನ್ ಸಿ ಸೋ ಲಾಂಗ್ ಲಿವ್ಸ್ ದಿಸ್ ಆ್ಯಂಡ್ ದಿಸ್ ಗಿವ್ಸ್ ಲೈಫ್ ಟು ತೀ. ಇಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಅವರು ಕೊನೆಯ ಎರಡು ಸಾಲಿನಲ್ಲಿ ಹೇಳ್ತಾರೆ, ಸೋ ಲಾಂಗ್ ಆ್ಯಸ್ ಮೆನ್ ಕ್ಯಾನ್ ಬ್ರೀತ್ ಆರ್ ಐಸ್ ಕ್ಯಾನ್ ಸಿ. ಇಲ್ಲಿ ಮನುಷ್ಯರು, ಮಾನವರು ಎಷ್ಟು ಕಾಲ ಅವರು ಉಸಿರನ್ನು ತಗೊಳ್ತಾರೋ, ನೋಡ್ತಾರೋ, ಅವರಿಗೆ ಕಣ್ಣಿರುತ್ತೋ, ಅಂದರೆ ಅವರು ಬದುಕಿರುವವರೆಗೂ ಸಹ ಸೋ ಲಾಂಗ್ ಲೈವ್ಸ್ ದಿಸ್, ಈ ಪದ್ಯವು ಉಳಿದಿರುತ್ತೆ. ಇಲ್ಲಿ ಮನುಷ್ಯರು ಅವರು ಬದುಕಿರುವಷ್ಟು ಕಾಲ, ಆ್ಯಸ್ ಲಾಂಗ್ ಆ್ಯಸ್ ಹ್ಯೂಮನ್ ಲಿವ್ ಆ್ಯಂಡ್ ಕ್ಯಾನ್ ಸಿ, ಇಲ್ಲಿ ಮನುಷ್ಯರು ಬದುಕಿರುವಷ್ಟು ದಿನ, ಅವರು ನೋಡುವಷ್ಟು ದಿನಗಳು ಸಹ ದಿಸ್ ಪೊಯಮ್ ವಿಲ್ ಲೈವ್ ಆನ್, ಈ ಪದ್ಯವು ಸಹ ಜೀವಂತವಾಗಿರುತ್ತೆ. ಆ್ಯಂಡ್ ನಿನ್ನ ನೆನಪುಗಳು, ನಿನ್ನ ಸೌಂದರ್ಯ, ಏನು ಈ ಪದ್ಯದಲ್ಲಿ ನಿನ್ನ ಸೌಂದರ್ಯದ ಬಗ್ಗೆ ಹೇಳಿದ್ದೇನೆ, ದಿಸ್ ಲೈನ್ಸ್ ಆ್ಯಂಡ್ ದಿಸ್ ಲೈಫ್ ಆಲ್ಸೋ ರಿಮೇನ್ಸ್, ನಿನ್ನ ಈ ಪ್ರೀತಿಯ ನೆನಪುಗಳು ಸಹ ಇವು ಉಳಿದಿರುತ್ತೆ. ಮನುಷ್ಯರು ಉಳಿದಿರುವಷ್ಟು ಕಾಲ ಈ ಪದ್ಯವು ಸಹ ಉಳಿದಿರುತ್ತೆ, ಹಾಗೆ ನಿನ್ನ ನೆನಪುಗಳು, ನಿನ್ನ ಸೌಂದರ್ಯವು ಸಹ ಈ ಪದ್ಯಗಳ ಸಾಲುಗಳ ರೂಪದಲ್ಲಿ ಉಳಿದಿರುತ್ತೆ, ಅವಕ್ಕೆ ಜೀವವಿರುತ್ತೆ ಅಂತ ಇಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಅವರು ತಿಳಿಸಿದ್ದಾರೆ. ಈ ಪದ್ಯದ ಒಂದು ಲೈನ್ ಬೈ ಲೈನ್ ಮೀನಿಂಗ್ ಆ್ಯಂಡ್ ಎಕ್ಸ್ಪ್ಲನೇಷನ್ ಈ ಒಂದು PDFನಲ್ಲಿ ನೀಡಲಾಗಿದೆ. ಈಗ ಸ್ಕ್ರೀನ್ನ ಮೇಲೆ ನೀವು ಕಾಣ್ತಾ ಇರತಕ್ಕಂತಹ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್, ಅದಾದ ನಂತರ ಈ ಒಂದು ಸಾನೆಟ್ನ ಒಂದು
ಸಮರಿ ಸಾನೆಟ್ ನಂಬರ್ 18 ಶಾಲ್ ಐ ಕಂಪೇರ್ ತಿ ಟು ಎ ಸಮರ್ಸ್ ಡೇನ ಒಂದು ಸಮರಿಯನ್ನು ಸಹ ಈ ಪಿ ಡಿ ಎಫ್ನಲ್ಲಿ ನೀಡಲಾಗಿರುತ್ತೆ. ಐ ಹೋಪ್ ಈ ಒಂದು ಪದ್ಯದ ಕನ್ನಡ ಒಂದು ಎಕ್ಸ್ಪ್ಲನೇಷನ್ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಮುಂದಿನ ವಿಡಿಯೋಗಳನ್ನು ತಪ್ಪದೇ ನೋಡಲು ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ತಿಳಿಸುತ್ತಾ ಈ ಒಂದು ಪಿ ಡಿ ಎಫನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು.